ವೀಕ್ಷಕರೇ, ಮಾನ್ವಿ ಸುರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿ ಚಿಕನ್ ಫ್ರೈಡ್ ರೈಸ್. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಟ್ ಮಾಡ್ಕೊಳ್ಳೋಣ. 2 eggs, ಆಮೇಲೆ 100 grams ಚಿಕನ್ನು, ಆಯಿಲು, ಖಾರದ ಪುಡಿ, ಸಾಂಬಾರ್ ಪುಡಿ, ಧನಿಯಾ ಪುಡಿ, ಈರುಳ್ಳಿ, 1 bowl ರೈಸ್, ಚಿಕನ್ ಮಸಾಲ, ಪೆಪ್ಪರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ ವೀಕ್ಷಕರೇ, ಇವಾಗ ಸ್ಟಾರ್ಟ್ ಮಾಡೋಣ ರೆಡಿ ಮಾಡೋಕ್ಕೆ. ಮೊದಲು ಬಾಂಡ್ಲೆ ಬೇಕು, ಆಮೇಲೆ ಸ್ಟವ್ ಅಂಟಿಸ್ಕೋಬೇಕು. ಸ್ಟವ್ ಅಂಟಿಸ್ಕೊಂಬಿಡೋಣ. ಆಮೇಲೆ ಇದು ಒಂದು 5 tablespoons ಎಣ್ಣೆ ಇದೆ, ನಾವು ಒಬ್ರಿಗೆ ಮಾಡ್ತಾ ಇದ್ದೀವಿ. ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ರೆ ಜಾಸ್ತಿ ಹಾಕೋಬೇಕು. ಇವಾಗ ಆಯಿಲ್ ಹಾಕೋಣ. ಫಸ್ಟು ಆಯಿಲು, ಆಯಿಲ್ ಹಾಕೊಂಡಾಯ್ತು. ಇದು ಆಯಿಲು ಬಿಸಿ ಆಗಬೇಕು, ಈ ಥರ ನೋಡಿದ್ರೆ ಗೊತ್ತಾಗುತ್ತೆ. ಬಾಂಡ್ಲೆ ಇಟ್ಕೊಂಡಿದ್ದೀವಿ ಒಲೆ ಮೇಲೆ, ಎಣ್ಣೆನೂ ಹಾಕಿದ್ದೀರಿ, ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕ್ತಾ ಇದ್ದೀವಿ. ಒಂದು ಅರ್ಧ ಈರುಳ್ಳಿ ಇದ್ದರೆ ಸಾಕು, ಸ್ವಲ್ಪ ಕೆಂಪಗೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇವಾಗ ಎಗ್ ಹಾಕ್ತಾ ಇದ್ದೀವಿ, ಮೊಟ್ಟೆ ಹೊಡೆದಾಕ್ಬೇಕು 2 ಮೊಟ್ಟೆ. ಇವಾಗ ಎಣ್ಣೆ ಬಿಡ್ತಾ ಇದೆ, ಬೆಂದಿದೆ. ಇವಾಗ 100 grams ಚಿಕನ್ ಆ್ಯಡ್ ಮಾಡ್ಕೊಳೋಣ. ಸ್ವಲ್ಪ ಕಟ್ ಮಾಡಿ ಇಟ್ಕೋಬೇಕು ಚಿಕನ್ ಕಬಾಬ್ನ. ಇವಾಗ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಉಪ್ಪಿಟ್ಕೋಬೇಕು. ಅದು ಇವಾಗ ಎಲ್ಲ ಮಸಾಲೆ ಹಾಕ್ಕೋಬೇಕು. ಇವಾಗ ಎಣ್ಣೆಲೆ ಹಾಕ್ಕೋಬೇಕು ಮಸಾಲನ, ಚೆನ್ನಾಗಿರುತ್ತೆ. ಫಸ್ಟು ಖಾರದ ಪುಡಿ 2 tablespoons, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಧನಿಯಾ ಪುಡಿ 1 tablespoons, ನಂತರ ಸಾಂಬಾರ್ ಪುಡಿ 1/2 tablespoons, ನಂತರ ಚಿಕನ್ ಮಸಾಲ 1 tablespoons, ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಬೇಕಿದ್ನ. ನೋಡಿ ಈ ತರ ಕಾಣಿಸುತ್ತೆ. ನೋಡಿ ಈ ತರ ಎಣ್ಣೆ ಬಿಡ್ತಾ ಇದೆ ಇವಾಗ. ಇವಾಗ ರೈಸ್ ಆ್ಯಡ್ ಮಾಡ್ಕೋಬೇಕು. ಒಬ್ರಿಗಾದ್ರೆ 1 bowl ಸಾಕು.
ರೈಸ್ ಉದುರು ಉದುರು ಆಗಿರ್ಬೇಕು, ಅಂದ್ರೆ ಜಾಸ್ತಿ ಮೆತ್ತಗಾಗಿರ್ಬಾರ್ದು, ಚೆನ್ನಾಗಿ ಬರಲ್ಲ. ಈ ತರ ಉದುರು ಉದುರು ಆಗಿರ್ಬೇಕು, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇದು ತುಂಬಾ ಸಿಂಪಲ್ ರೆಸಿಪಿ, ಇದು ಚಿಕನ್ ಫ್ರೈಡ್ ರೈಸ್ ಟೇಸ್ಟಿಯಾಗಿ ಕೂಡ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಈ ತರ ಕಲರ್ಫುಲ್ ಆಗಿದೆ. ಒಂದ್ಸರಿ ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಡಿ ಚೆನ್ನಾಗಿದೆ ಅಂತ, ಯಾಕಂದ್ರೆ ಉಪ್ಪು ಖಾರ ಎಲ್ಲ ಹದವಾಗಿದ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮುಗಿತಾ ಬಂತು ಇವಾಗ, ಇಷ್ಟೇ ಇದು. ಇವಾಗ ಸ್ಟೌ ಆಫ್ ಮಾಡಿಬಿಟ್ಟು ಒಂದು ಅರ್ಧ ನಿಂಬೆಹಣ್ಣ ಹಿಂಡಬೇಕು. ನಿಂಬೆಹಣ್ಣೆ ಆಡ್ ಮಾಡಿ ಇವಾಗ ಇದನ್ನ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇಷ್ಟೇ ವೀಕ್ಷಕರೇ, ಇದು ತುಂಬಾ ಸಿಂಪಲ್ ಆಗಿ 5 ಮಿನಿಟ್ಸ್ ಅಲ್ಲೇ ಆಗೋಗುತ್ತೆ, ತುಂಬಾ ಈಸಿ ಕೂಡ ಇರುತ್ತೆ. ಯಾರು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಇದನ್ನೇನಾದ್ರೂ ಒಂದ್ಸರಿ ಟೇಸ್ಟ್ ಮಾಡಿ ಟ್ರೈ ಮಾಡಿದ್ರೆ ನಿಮಗೆ ಪದೇ ಪದೇ ಇದನ್ನೇ ತಿನ್ಬೇಕು ಅನ್ಸುತ್ತೆ. ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೆ, ಇದು ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಫೇವ್ರೇಟ್ ಕೂಡ. ಇವಾಗ ಸರ್ವ್ ಮಾಡೋ ಸಮಯ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವಾಗ ಟೇಸ್ಟ್ ಮಾಡೋ ಸಮಯ. ಇದ್ರ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಮೇಲೆ ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅದ್ರ ಜೊತೆಗೆ ಈರುಳ್ಳಿ ಇದ್ರೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ಇವಾಗ ಟೇಸ್ಟ್ ಮಾಡೋ ಸಮಯ. ಓಕೆ ವೀಕ್ಷಕರೇ, ಇದನ್ನ ತಿಂತಾ ಇದ್ರೆ ತುಂಬಾ ಹೊತ್ತಾಗುತ್ತೆ, ಯಾಕಂದ್ರೆ ನನಗೆ ತಡಿಯಕ್ ಆಗ್ತಾ ಇಲ್ಲ ಇದನ್ನ ಟೇಸ್ಟ್ ನೋಡ್ಬಿಟ್ಟು. ಇವಾಗ ನೀವು ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಕಾಮೆಂಟ್ ಕೂಡ ಮಾಡಿ ಹೇಗಿತ್ತು ಇವತ್ತಿನ ರೆಸಿಪಿ ಅಂತ ಸಪೋರ್ಟ್ ಮಾಡಿ ವೀಕ್ಷಕರೇ. ತುಂಬಾ ಧನ್ಯವಾದಗಳು.